ಹಾಯ್ ಎಲ್ರಿಗೂ ನಮಸ್ಕಾರ, ಎಂ ಬಿ ಅಲ್ಬಾಸ್ ಮಲ್ಟಿಪ್ಲೆಕ್ಸ್ ಮಲ್ಟಿಪಲ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋನ ಸ್ವಲ್ಪ ಸೂಕ್ಷ್ಮವಾಗಿರೋದ್ರಿಂದ ಒಂದು ಹಕ್ಕಿ ಹಲ್ಲಿಯನ್ನು ತಿನ್ನುವಂಥ ವಿಡಿಯೋ. ಸೂಕ್ಷ್ಮವಾಗಿ ಇರುವಂಥವರು ಇದನ್ನು ನೋಡೋಕೆ ಹೋಗಬೇಡಿ, ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಇಲ್ಲಿ ಕೂತಿದೆಯಲ್ಲ, ಅದು ಒಂದು ಹಕ್ಕಿ, ಅದು ಸ್ಕೈಲಾರ್ಕ್ ಅಂದ್ಕೊಳ್ತೀನಿ ನಾನು. ಯಾಕಂದರೆ ಹಿಂದೆ ನೀಲಿ ಬೆನ್ನ ಮೇಲೆ ಅದರ ನೀಲಿ ಬಣ್ಣ ಇರುತ್ತೆ ನೋಡಿ ಆ ಹಕ್ಕಿದು. ಅದು ನೋಡಿ ಒಂದು ಹಲ್ಲಿಯನ್ನು ಹಿಡಿದಿದೆ, ಹಿಡಿದು ಅದನ್ನು ತಿಂತಾ ಇದೆ. ಇದನ್ನು ನಾನು ವಿಡಿಯೋ ಮಾಡ್ಕೋತಿರ್ಬೇಕಾದ್ರೆ ನನ್ನ ಮೈ ಜುಮ್ ಅಂತವು ಅಷ್ಟು ಅದನ್ನು ನೋಡೋಕ್ಕಾಗೋದಿಲ್ಲ. ಹಾಗೇ ನಿಮಗೂ ಇದನ್ನು ನೋಡೋಕೆ ಕಷ್ಟ ಆಗುತ್ತೆ ಅನ್ನೋ ಕೆಲವೊಬ್ರಿಗೆ, ಕೆಲವೊಬ್ರಿಗೆ ತುಂಬ ಈಸಿ ಆಗುತ್ತೆ. ಅದು ನೋಡಿ ಹೇಗೆ ಮಾಡ್ತಿದೆ ಅಂದರೆ ಅದನ್ನು ಹಲ್ಲಿನ ಮೊದಲು ಸಾಯಿಸುತ್ತೆ, ಅದು ಸಾಯಿಸಿ ಸಾಯಿಸ್ತಾ ಇದೆ ನೋಡಿ. ಈಗ ಅದು ಹಿಡಿದು ತಿಂತಾ ಇದೆ. ಆಗ ನಾನು ನೋಡೋಕ್ಕಾಗಲ್ಲ ಆ್ಯಕ್ಚುಲಿ, ನಾನು ಇದನ್ನು ಧ್ವನಿ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೂ ಸಹಿತ ಅದನ್ನು ನೋಡ್ತಾ ಇಲ್ಲ, ಅಷ್ಟು ಮೈ ಜುಮ್ ಅನ್ನುತ್ತೆ ನನಗೆ. ಅದನ್ನು ನೋಡೋಕ್ಕಾಗಲ್ಲ ನೋಡಿ, ಮತ್ತೊಂದು ಹಕ್ಕಿ ಬಂತಲ್ಲಿ, ಅದು ಅದ್ರ ಜೊತೆ ಸೇರ್ಕೇಳತ್ತೆ ಅಂತ ಅಂದ್ಬಿಟ್ಟು ಅದೇನು ಮಾಡುತ್ತೆ ನೋಡಿ, ಬೇಗನೆ ಅದನ್ನು ಅದು ನುಂಗ್ತಾ ಇದ್ದಿದೆ. ಆ್ಯಕ್ಚುಲಿ ನಾನು ಈ ಹಕ್ಕಿ ಏನು ಮಾಡುತ್ತೋ ಅಂತ ಆ ಕಡೆ ಕ್ಯಾಮ್ರಾ ಹೋಗಿದೆ, ಆದರೆ ಅದೀಗ ಅದು ನುಂಗ್ತಾ ಇದೆ ನೋಡಿ ಅಲ್ಲಿ ಈ ಹಕ್ಕಿ. ಅದನ್ನು ಜೂಮ್ ಮಾಡೋಕ್ಕಾಗಲ್ಲ, ಇದು ಎರಡು ಏನು ಮಾಡುತ್ತೆ ಅಂತ ನೋಡ್ಬೇಕು ಅಂದ್ಕೊಂಡು. ಹಾಗಾಗಿ ಅದು ನುಂಗ್ತಾ ಇದೆ ಈಗ, ಅದು ಆ ಹಲ್ಲಿನ ಅಷ್ಟು ಬೇಗನೆ ಅದು ಕೊಂದು ನುಂಗ್ಬಿಡ್ತು. ಮೈ ಗಾಡ್, ಇದು ನಾನು ಫಸ್ಟ್ ಟೈಮ್ ನಾನು ಇದನ್ನು ಹಕ್ಕಿ ಒಂದು ಹಲ್ಲಿಯನ್ನು ತಿನ್ನುತ್ತೆ ಅನ್ನೋದು ನನಗೆ ಈಗ ಗೊತ್ತಾಯಿತು. ನಾನು ಗೊತ್ತಿರಲಿಲ್ಲ ಇದು ಅದು ಹಕ್ಕಿ ಹಲ್ಲಿನ ತಿನ್ನುತ್ತೆ ಅನ್ನೋದು. ಆಮೇಲೆ ಅದು ಹೆಂಗೆ ತಿನ್ನುತ್ತೆ ಅಂದರೆ ಅದು ಸುಮ್ಮನೆ ಕಾಳು ತಿನ್ನುತ್ತೆ, ಅದು ಕಡ್ಕೊಂಡು ತಿನ್ನುತ್ತೆ ಅಂದ್ಕೊಂಡಿದ್ವಿ. ಆದರೆ ಈಗ ಹಲ್ಲಿನ ಅದು ಹಾಗೆ ನುಂಗುತ್ತೆ, ನುಂಗಿನೇ ಅದನ್ನು ಜೀರ್ಣ ಮಾಡ್ಕೊಳ್ಳುತ್ತೆ ಅನ್ನೋದು ಗೊತ್ತಾಯ್ತು ನನಗೆ. ಅಂದರೆ ಏನು, ನಾವು ಸಾಮಾನ್ಯವಾಗಿ ಇದೆಲ್ಲ ತಿನ್ನೋದು ನೋಡ್ತಾ ಇರ್ತೀವಿ, ಆದರೆ ಅಷ್ಟು ಲಕ್ಷ ಕೊಟ್ಟು ನೋಡಿರೋಂಗಿಲ್ಲ ಅದು ಹೆಂಗೆ ಮಾಡುತ್ತೆ ಏನು ಮಾಡುತ್ತೆ ಅನ್ನೋದು ನೋಡಿರಲ್ಲ. ಹಾಗಾಗಿ ಇದು ಈಗ ನುಂಗಿದೆ ನೋಡಿ, ನುಂಗಿ ಹಾಗೆ ಕೂತ್ಕೊಂಡ್ಬಿಡ್ತದೆ. ಇನ್ನೂ ಸ್ವಲ್ಪ ಬಾಲ ಇದೆ ನೋಡಿ ಅದರದ್ದು, ಹಂಗೆ ನುಂಗ್ತಾ ಇದೆ ಅದು. ಸೊ ಇಷ್ಟು ಅದು ಆ ಹಲ್ಲಿನ ಪೂರ್ತಿ ನುಂಗ್ಬಿಡ್ತು. ಇನ್ನೂ ಅದು ಯಾವ ರೀತಿ ಒಳಗಡೆ ಹಕ್ಕಿಗಳು ಜೀರ್ಣ ಮಾಡ್ಕೊಳ್ತೋ ಏನೋ ಗೊತ್ತಿಲ್ಲ ನನಗೆ. ಇದು ಸಾಮಾನ್ಯವಾಗಿ ಮೀನುಗಳನ್ನು ಹಿಡಿಯುತ್ತಲ್ಲ, ಅದು ಕಡ್ಕೊಂಡೇ ತಿನ್ನುತ್ತೆ ಅಂತ ಒಂದು, ಅಂದರೆ ಇನ್ನೂ ನಾವು ನೋಡಿರೋದಿಲ್ಲ ಹಾಗೆ ತಿಳ್ಕೊಂಡಿರ್ತೀವಿ. ಆದರೆ ಅದು ಬಹುಶಃ ಕಡಿಯೋದಿಲ್ಲ, ಅದನ್ನು ಮೀನನ್ನು ಕೊಂದು ಅದನ್ನು ನುಂಗುತ್ತೆ ಅಂತ ಅನ್ನಿಸ್ತು ನನಗೆ ಈ ವಿಡಿಯೋ ನೋಡಿ. ನೋಡಿ ನಾನಿದನ್ನು ಈ ಇಲ್ಲಿ ಸೂರ್ಯ ಮೋಡದ ನಡುವೆ ಸಿಕ್ಕಾಕೊಂಡು ದಡ್ತಾ ಅದನ್ನು ಸೆರೆ ಹಿಡಿಯೋಕ್ಕೆ ಹೋಗಿದ್ದೆ. ಆಗ ನನಗೆ ಇದು ಹಕ್ಕಿ ಅಕಸ್ಮಾತಾಗಿ ಕಂಡಿತು ನನಗಿದು. ಕಂಡದ್ದನ್ನು ನಾನು ವಿಡಿಯೋ ಮಾಡಿ, ಅಂದರೆ ಅಪರೂಪವಾಗಿರುತ್ತಲ್ಲ ಯಾರಿಗೂ ಗೊತ್ತಿರೋದಿಲ್ಲ ಅಂತ ಹೇಳಿ ಇದನ್ನು ವಿಡಿಯೋ ಮಾಡಿದೆ. ಜೂಮ್ ಮಾಡಿದ್ದೀನಿ, ಅದು ದೂರದಲ್ಲಿರೋದ್ರಿಂದ ಅದು ವಿದ್ಯುತ್ ತಂತಿಯ ಮೇಲೆ ಅದು ಕೂತಿತ್ತು, ಅದನ್ನು ಮಾಡಿದೆ ನೋಡಿ. ಈಗ ಆ ಕಡೆ ತಿರ್ಕೊಳ್ಳುತ್ತೆ ಸ್ವಲ್ಪ, ಅದು ತಿರ್ಕೊಂಡು ಸ್ವಲ್ಪ ಅದಕ್ಕೂ ಏನೋ ನುಂಗಿದ ನಂತರ ಒಂದು ಸ್ವಲ್ಪ ಏನೋ ತ್ರಾಸಾಗುತ್ತೆ, ಅದು ಹಿಕ್ಕಿ ಹಾಕುತ್ತೆ ಸ್ವಲ್ಪ, ಇದು ಮಾಡುತ್ತೆ. ಸೊ ಈ ರೀತಿ ಸೂರ್ಯಾಸ್ತ ನೋಡೋಕ್ಕೋಗಿ ನನಗೆ ಈ ಹಕ್ಕಿಯ ಒಂದು ಇದು ತಿಳಿ ತಿಂದ ಮೇಲೆ ಅದು ಹಾಗೆ ಹಾರದಿನೇ ತುಂಬ ಹೊತ್ತು ಕೂತ್ಕೊಂಡ್ಬಿಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಶೇರ್ ಮಾಡಿ, ಆಮೇಲೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.